ಇಸ್ರೋ ತನ್ನ ಚೊಚ್ಚಲ ಸೌರ ಯೋಜನೆ ಆದಿತ್ಯ ಟ್ರಾನ್ಸ್ ಲ್ಯಾಂಗ್ರಾಜಿಯನ್ ಪಾಯಿಂಟ್ ಒನ್ ಅಳವಡಿಕೆ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದೆ ಬಾಹ್ಯಾಕಾಶ ನೌಕೆ ಈಗ ಪಥದಲ್ಲಿದ್ದು ಅದನ್ನು ಸೂರ್ಯ ಭೂಮಿಯ ಒನ್ ಬಿಂದುವಿಗೆ ಕೊಂಡೊಯ್ಯುತ್ತದೆ ಈ ಬಗ್ಗೆ ಇಸ್ರೋ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ ಸತತ ಐದನೇ ಬಾರಿಗೆ ಪಥದಲ್ಲಿರುವ ನೌಕೆಯನ್ನು ಮತ್ತೊಂದು ಆಕಾಶಕಾಯ ಅಥವಾ ಬಾಹ್ಯಾಕಾಶದಲ್ಲಿರುವ ಸ್ಥಳಕ್ಕೆ ಯಶಸ್ವಿಯಾಗಿ ವರ್ಗಾಯಿಸಿದೆ ಇದನ್ನು ಸುಮಾರು ನೂರ ಹತ್ತು ದಿನಗಳ ನಂತರ ವಿವಿಧ ಪ್ರಕ್ರಿಯೆಗಳ ಮೂಲಕ ಎಲ್ವನ್ ಸುತ್ತ ಕಕ್ಷೆಗೆ ಸೇರಿಸಲಾಗುತ್ತದೆ ಎಂದು ಇಸ್ರೋ ತಿಳಿಸಿದೆ ಆದಿತ್ಯ ಎಲ್ವನ್ ಭೂಮಿಯಿಂದ ಸರಿಸುಮಾರು ಒಂದು ಪಾಯಿಂಟ್ ಐದು ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿರುವ ಮೊದಲ ಸೂರ್ಯ ಭೂಮಿಯ ಲಾಂಗ್ರಾಜಿಯನ್ ಪಾಯಿಂಟ್ ಸುತ್ತ ಹಾಲೋ ಕಕ್ಷೆಯಿಂದ ಸೂರ್ಯನನ್ನು ಅಧ್ಯಯನ ಮಾಡಿದ ಮೊದಲ ಭಾರತೀಯ ಬಾಹ್ಯಾಕಾಶ ಆಧಾರಿತ ವೀಕ್ಷಣಾಲಯವಾಗಿದೆ ಸೂರ್ಯ ಅನಿಲದ ದೈತ್ಯಗೋಳವಾಗಿದ್ದು ಆದಿತ್ಯ ಎಲ್ವನ್ ಸೂರ್ಯನ ಹೊರಗಿನ ವಾತಾವರಣವನ್ನು ಅಧ್ಯಯನ ಮಾಡುತ್ತದೆ ಈ ದತ್ತಾಂಶ ವಿಜ್ಞಾನಿಗಳಿಗೆ ಭೂಮಿಯ ಸುತ್ತಲಿನ ಕಣಗಳ ನಡವಳಿಕೆಯನ್ನು ವಿಶ್ಲೇಷಿಸಲು ಸಹಾಯ ಮಾಡುತ್ತದೆ ಅಂಕಿಅಂಶವು ಒಂದು ಘಟಕದಿಂದ ಸಂಗ್ರಹಿಸಲಾದ ಶಕ್ತಿಯುತ ಕಣ ಪರಿಸರದಲ್ಲಿ ವ್ಯತ್ಯಾಸಗಳನ್ನು ತೋರಿಸುತ್ತದೆ ಎಂದು ಇಸ್ರೋ ಹೇಳಿದೆ